ಫಿಲ್ಮ್ ಬಿಟ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಲ್ಲ ಸುದೀಪ್ ಜೊತೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸಿನಿಮಾ ಮಾಡ್ತಾ ಇದ್ದಾರ, ಹೀಗೊಂದು ಸುದ್ದಿ ಈಗ ಎಲ್ಲಾ ಕಡೆ ಹರಡ್ತಾ ಇದೆ. ಅದ್ ಯಾಕೆ ಅಂತ ಹೇಳ್ತೀನಿ, ಕೇಳಿಸ್ಕೊಡಿ. ಕನ್ನಡದಲ್ಲಿ ಮಲ್ಟಿ ಸ್ಟಾರ್ ಸಿನಿಮಾಗಳು ಹೆಚ್ಚಾಗ್ತಾ ಇವೆ. ಈ ಹಿಂದೆ ಉಪೇಂದ್ರ ಮತ್ತು ಸುದೀಪ್ ಮುಕುಂದ ಮುರಾರಿ ಚಿತ್ರಕ್ಕಾಗಿ ಒಂದಾಗಿದ್ರು. ಸದ್ಯ ಶಿವರಾಜ್ಕುಮಾರ್ ಮತ್ತು ಸುದೀಪ್ ಒಟ್ಟಿಗೆ ದಿ ವಿಲನ್ ಸಿನಿಮಾ ಮಾಡ್ತಾ ಇದ್ದಾರೆ. ಆದ್ರೆ ಇದೀಗ ಒಂದೇ ಚಿತ್ರದಲ್ಲಿ ಸುದೀಪ್ ಮತ್ತು ಪುನೀತ್ ರಾಜ್ಕುಮಾರ್ ಕಾಣಿಸಿಕೊಳ್ಳುವ ಒಂದು ಸುದ್ದಿ ಬಂದಿದೆ. ಹೌದು, ಪುನೀತ್ ಮತ್ತು ಸುದೀಪ್ ಒಳ್ಳೆಯ ಗೆಳೆಯರಾಗಿದ್ರೂ ಸಹ ಈವರೆಗೆ ಇವರಿಬ್ರು ಒಟ್ಟಿಗೆ ಸಿನಿಮಾ ಮಾಡುವ ಅವಕಾಶ ಬಂದಿರಲಿಲ್ಲ. ಆದ್ರೆ ಇದೀಗ ಒಂದು ಹೊಸ ಚಿತ್ರದಲ್ಲಿ ಸುದೀಪ್ ಮತ್ತು ಪುನೀತ್ ಜೋಡಿಯಾಗಲಿದ್ದಾರೆ ಅನ್ನೋ ಒಂದು ಸುದ್ದಿ ಕೇಳಿ ಬಂದಿದೆ. ಅಂದಹಾಗೆ ಈ ಇಬ್ಬರು ನಟರನ್ನ ಒಂದೇ ಚಿತ್ರದಲ್ಲಿ ಸೇರಿಸುವ ಪ್ಲಾನ್ ಮಾಡಿರೋದು ಯಾರು ಗೊತ್ತಾ? ಅವರೇ ನಿರ್ಮಾಪಕ ಸಿ ಆರ್ ಮನೋಹರ್. ಇನ್ನು ಅದರ ಬಗ್ಗೆ ಇನ್ನೊಂದಷ್ಟು ಡೀಟೇಲ್ ಕೊಡ್ತೀನಿ, ಕೇಳಿಸ್ಕೊಡಿ. ಸೊ ನಿರ್ಮಾಪಕ ಸಿ ಆರ್ ಮನೋಹರ್ ಅವರ ಪ್ಲಾನ್ ಏನ್ ಗೊತ್ತಾ? ನಿರ್ಮಾಪಕ ಸಿ ಆರ್ ಮನೋಹರ್ ತಮ್ಮ ಹೊಸ ಚಿತ್ರವನ್ನ ಕನ್ನಡದ ಸ್ಟಾರ್ ನಟರಾದ ಸುದೀಪ್ ಮತ್ತು ಪುನೀತ್ ರಾಜ್ಕುಮಾರ್ ಕಾಂಬಿನೇಷನ್ ಅಲ್ಲಿ ಮಾಡುವ ತಯಾರಿ ನಡೆಸ್ತಾ ಇದ್ದಾರೆ. ಇನ್ನು ಆ ಸಿನಿಮಾ ಯಾವ್ದಪ್ಪ ಅಂದ್ರೆ ತಮಿಳಿನ ವಿಕ್ರಮ್ ವೇದ ಚಿತ್ರವನ್ನ ಕನ್ನಡದಲ್ಲಿ ಮಾಡುವ ಆಸೆ ಹೊಂದಿರುವ ಸಿ ಆರ್ ಮನೋಹರ್ ಈ ಚಿತ್ರದಲ್ಲಿ ಸುದೀಪ್ ಮತ್ತು ಪುನೀತ್ ರಾಜ್ಕುಮಾರ್ ಜೋಡಿಯನ್ನ ಸೇರಿಸುವ ಪ್ಲಾನ್ ಮಾಡಿದ್ದಾರೆ. ಇನ್ನು ವಿಕ್ರಮ್ ವೇದ ಚಿತ್ರದಲ್ಲಿ ಮಾಧವನ್ ಮತ್ತು ವಿಜಯ್ ಸೇತುಪತಿ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸಿಕೊಂಡಿದ್ದು ಇಲ್ಲಿ ಸುದೀಪ್ ಮತ್ತು ಪುನೀತ್ ಆ ಪಾತ್ರಗಳನ್ನು ನಿರ್ವಹಿಸಲಿದ್ದಾರೆ ಅನ್ನೋ ಒಂದು ಸುದ್ದಿ ಇದೆ. ಇನ್ನು ನಿರ್ಮಾಪಕ ಸಿ ಆರ್ ಮನೋಹರ್ ವಿಕ್ರಮ್ ವೇದ ಚಿತ್ರದ ರೀಮೇಕ್ ರೈಟ್ಸ್ ಪಡೆದ ನಂತರ ಈ ಬಗ್ಗೆ ಪುನೀತ್ ಮತ್ತು ಸುದೀಪ್ ಜೊತೆ ಮಾತುಕತೆ ನಡೆಸಲಿದ್ದಾರಂತೆ. ಇನ್ನು ಒಟ್ಟಿಗೆ ಸಿನಿಮಾ ಮಾಡದೇ ಇದ್ರೂ ರಾಜಕುಮಾರ ಶತಕ ಸಂಭ್ರಮದ ಕಾರ್ಯಕ್ರಮದಲ್ಲಿ ಸುದೀಪ್ ಮತ್ತೆ ಪುನೀತ್ ಒಟ್ಟಿಗೆ ಡ್ಯಾನ್ಸ್ ಮಾಡಿದ್ರು. ಹಾಗೆ ಇದೀಗ ಇಬ್ರು ಒಟ್ಟಿಗೆ ಸಿನಿಮಾದಲ್ಲಿ ನಟಿಸೋ ಅವಕಾಶ ಕೂಡ ಪಡ್ಕೊಂಡಿದ್ದಾರೆ. ಇನ್ನು ಈ ವಿಕ್ರಮ್ ವೇದ ಈ ಜಮಾನದ ಸಿನಿಪ್ರಿಯರಿಗೆ ಹುಚ್ಚು ಹಿಡಿಸಿದ ಸಿನಿಮಾ. ಕೇವಲ 11 ಕೋಟಿ ಬಜೆಟ್ ನಲ್ಲಿ ನಿರ್ಮಾಣವಾಗಿದ್ದ ಈ ಚಿತ್ರ 50 ಕೋಟಿಗೂ ಹೆಚ್ಚು ಗಳಿಕೆ ಮಾಡಿತ್ತು. ಇದೇ ಚಿತ್ರ ಇದೀಗ ಕನ್ನಡದಲ್ಲಿ ರೀಮೇಕ್ ಆಗ್ತಾ ಇದ್ದು ಇದರಲ್ಲಿ ಪುನೀತ್ ಮತ್ತೆ ಸುದೀಪ್ ಇಬ್ರು ಒಟ್ಟಿಗೆ ಕಾಣಿಸ್ಕೊತಾ ಇದ್ದಾರೆ ಅಂತ ಸುದ್ದಿ ಮಾತ್ರ ಬಂದಿದೆ. ಆದ್ರೆ ಆ ಚಿತ್ರದ ರೈಟ್ ಸಿಕ್ಕದ ಮೇಲೆನೆ ಗೊತ್ತಾಗೋದು ಏನೆಲ್ಲ ಆಗತ್ತೆ ಅಂತ. ಸೊ ಫ್ರೆಂಡ್ಸ್, ನಿಮ್ಗೇನ್ ಅನ್ಸತ್ತೆ, ವಿಕ್ರಮ್ ವೇದ ರೀಮೇಕ್ ನಲ್ಲಿ ಪುನೀತ್ ಮತ್ತೆ ಸುದೀಪ್ ಕಾಣಿಸ್ಕೊತಾ ಇರೋದು ಸೂಪರ್ ಅನ್ಸತ್ತಾ? ಇದ್ರ ಬಗ್ಗೆ ನಿಮ್ಮ ಕಮೆಂಟ್ಸ್ ಏನು, ನಿಮ್ಮ ಒಪಿನಿಯನ್ಸ್ ಏನಾದ್ರೂ ಇದ್ರೆ ಧಾರಾಳವಾಗಿ ನಮ್ಗೆ ತಿಳಿಸಿ. ಹಾಗೆ ಮತ್ತಷ್ಟು ಫಿಲ್ಮಿ ಸುದ್ದಿಗಳಿಗೆ ಮಿಸ್ ಮಾಡಬೇಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಫಿಲ್ಮಿ ಬಿಟ್ ಕನ್ನಡ ಯೂಟ್ಯೂಬ್ ಚಾನಲ್. ಆ್ಯಂಡ್ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಕೂಡ ಮಾಡಿ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಧ್ರುವ ಸರ್ಜಾ, ಫಿಲ್ಮಿ ಬೀಟ್. ನಮ್ಮ ಎಲ್ಲ ರಿವ್ಯೂಸೇ ಆಗಿರ್ಬೋದು, ನಿಮಗೆ ಅಪ್ಡೇಟ್ಸ್ ಏನೇ ಆಗಿದ್ರೂ ಫಿಲ್ಮಿ ಬೀಟಲ್ಲಿ ಇದೆ. ಸೊ ನೀವೆಲ್ಲರೂ ನೋಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜಯ ಆಂಜನೇಯ.